ಲೆಟ್ಸ್ ಗೋ ಟು ಭಾಲ್ಕಿ, ಅಲ್ಲಿ ಏನಾಗತ್ತೆ ನೋಡೋಣ. ಭಾಲ್ಕಿ ಕ್ಷೇತ್ರ ರಾಜ್ಯದ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲೊಂದು ಸರ್. 5 ದಶಕದಿಂದ ಆ ಕ್ಷೇತ್ರದಲ್ಲಿ ಈಶ್ವರ್ ಖಂಡ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. ಕುಟುಂಬ ರಾಜಕಾರಣದಿಂದ ಮುಕ್ತವಾಗುತ್ತಾ ಭಾಲ್ಕಿ ಕ್ಷೇತ್ರ. ಖಂಡ್ರೆಗೆ ಕಾಂಗ್ರೆಸ್ ಟಿಕೆಟ್ ದೊರೆಯುವುದು ಬಹುತೇಕ ಖಚಿತ. ಕೊಡ್ತಾರೆ ಅವರಿಗೆ, ಏನು ಕೊಡ್ತಾ ಇರ್ತಾರೇನು. ಬಿಜೆಪಿ ಟಿಕೆಟ್ಗಾಗಿ ಪ್ರಕಾಶ್ ಖಂಡ್ರೆಗೆ ಡಿ ಕೆ ಸಿದ್ದರಾಮ ಪ್ರಬಲ ಪೈಪೋಟಿ. ಇವರಿಬ್ಬರಲ್ಲಿ ಒಬ್ಬೊಬ್ಬರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರು ಅಸಮಾಧಾನ. ಇದರಿಂದ ಬಿಜೆಪಿ ಮತಗಳು ವಿಭಜನೆಯಾಗಿ ಖಂಡ್ರೆ ಅವರ ಹಾದಿ ಸುಗಮವಾಗುತ್ತೆ. ಭಾಲ್ಕಿ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿದ್ದಾರೆ? ಒಟ್ಟಾರೆ ಭಾಲ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡ 60. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 8ರಷ್ಟು ಮತಗಳು ದಾಖಲಾಗಿದ್ದಾವೆ. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 29ರಷ್ಟು ಮತಗಳು ಚಲಾವಣೆಯಾಗಿದ್ದಾವೆ. ಜಾತ್ಯಾತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡ 2ರಷ್ಟು ಮತಗಳು ದಾಖಲಾಗಿದ್ದಾವೆ. ಭಾಲ್ಕಿ ಕ್ಷೇತ್ರದಲ್ಲಿ ಇತರರು 1% ಮತವನ್ನು ಪಡ್ಕೊಂಡಿದೆ. ಸೊ ಕಾಂಗ್ರೆಸ್ ಇಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್, ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಮೋರ್ ದನ್ 60%. ಬಿಜೆಪಿ ನಾಟ್ ಅಪ್ ಟು ದಿ ಮಾರ್ಕ್. ಜೆ ಡಿ ಎಸ್ ನಾಟ್ ಅಟ್ ಆಲ್ ವಿಸಿಬಲ್. ನೆಕ್ಸ್ಟ್ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ನಾವು ಗಮನ ಹರಿಸಬೇಕಾಗುತ್ತೆ. ಭಾಲ್ಕಿಯಲ್ಲಿ ಖಂಡ್ರೆ ಅವರಿಗೆ ತಮ್ಮ ತಂದೆಯವರ ಕಾಲದಿಂದಲೂ ಕೂಡ ರಾಜಕಾರಣ ಮಾಡಿದ ಅನುಭವ. 2008ರಿಂದ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಎಲ್ಲರ ಮನವನ್ನು ಗೆದ್ದಿದ್ದಾರೆ. ರೈತರ ಪರ ಇದ್ದಾರೆ. ದೀನ ದಲಿತರ ಕೆಲಸದಲ್ಲಿ ಎತ್ತಿದ ಕೈ. ಬಿಜೆಪಿ ಪಕ್ಷದ ಬಲಿಷ್ಠ ವ್ಯಕ್ತಿ ಟಿಕೆಟ್ ಪಡೆದರೆ ಖಂಡ್ರೆ ಅವರಿಗೆ ಗೆಲುವು ಸ್ವಲ್ಪ ಕಷ್ಟ ಆಗಲಿಕ್ಕಿಲ್ಲ, ಸ್ವಲ್ಪ ಪ್ರಶ್ನೆ ಆಗ್ಬೋದು ಅಷ್ಟೇ. ಸ್ವಜಾತಿ ನಾಯಕರು ಸುಮ್ಮನೆ ಕುತ್ಕೊಂಡಿದ್ದಾರಾ ಒಳಗಡೆ ಇರೋರು? ಅಯ್ಯಯ್ಯಪ್ಪ ಬಿಡ್ತಾರ ಅವರು. ಬಿಜೆಪಿ ಪಕ್ಷದ ಬಲಿಷ್ಠ ವ್ಯಕ್ತಿ ಏನಾದರೂ ಟಿಕೆಟ್ ಪಡೆದುಕೊಂಡ್ರೆ ಇವರಿಗೆ ಸಮಸ್ಯೆ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.